ನೀವು ಕಂಪೋಸಿಂಗ್ ಕೂತ್ಕೊಂಡಾಗ ಏನ್ ಮಾಡ್ತೀರಾ ಐ ಮೀನ್ ಇಸ್ ದೇರ್ ಸಮ್ ಪ್ರಿಪರೇಷನ್ಸ್ ಹಾರ್ಡ್ ಕಂಪೋಸಿಂಗ್ ಕೂತ್ಕೊಂಡಿರ್ಬೇಕಾರ ಎನ್ವೈರನ್ಮೆಂಟ್ ಹಿಂಗಿರ್ಬೇಕು ಅಥವಾ ವಾಟ್ ಇಸ್ ಇಟ್ ನೋ ದಟ್ಸ್ ಅಡ್ವಾಂಟೇಜ್ ಆಫ್ ಕಂಪೋಸಿಂಗ್ ಏನು ಯು ಡೋಂಟ್ ನೀಡ್ ಅ ಪ್ಲೇಸ್ ಟು ಸೆಟ್ ಯು ಕ್ಯಾನ್ ಬಿ ಕಂಪೋಸಿಂಗ್ ಇನ್ ಯುವರ್ ಸ್ಲೀಪ್ ಯು ಕ್ಯಾನ್ ಬಿ ಕಂಪೋಸಿಂಗ್ ಇನ್ ದ ಶವರ್ ಯು ಕ್ಯಾನ್ ಬಿ ಕಂಪೋಸಿಂಗ್ ಎಲ್ಲಿ ಬೇಕಾದ್ರೂ ಇಲ್ಲೂ ಕಂಪೋಸ್ ಮಾಡ್ಬೋದು ಓಕೆ ಸರ್ ನಾವು ಟಾಕಿಂಗ್ ಅಬೌಟ್ ಯುವರ್ ಫೇವರೆಟ್ ಪ್ಲೇ ಬ್ಯಾಕ್ ಸಿಂಗರ್ ನೀವೇ ಒಬ್ರು ಅಲ್ಲ ಪ್ಲೇ ಬ್ಯಾಕ್ ಸಿಂಗರ್ ಅನ್ನೋಕ್ಕಿಂತ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅನ್ನ ಹೇಳ್ಬಿಡಿ ಫಸ್ಟ್ ನೀವು ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ನಿಮಗೆ ಇನ್ಸ್ಪೈರ್ ಮಾಡುವಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಆ ತರ ಕ್ವೆಶನ್ ಪ್ರೆಸ್ ನವ್ರು ಕೇಳ್ಬೇಕು ನೀವಲ್ಲ ಒಂಥರ ಪ್ರೆಸ್ ಪಕ್ಕ ರೇಡಿಯೋ ರೇಡಿಯೋದಲ್ಲಿರೋ ಜಾಕಿ ಇಟ್ಸ್ ಓಕೆ ಓಕೆ ಇವತ್ತು ನನ್ನ ಫೇವ್ರೇಟ್ ಸಿಂಗರ್ಸ್ ಇಲ್ಲಿರೋ ನಾಲ್ಕು ಜನ ದೇರ್ ಮೈ ಫೇವ್ರೇಟ್ ಸಿಂಗರ್ಸ್ ಟುಡೇ ಓಕೆ ಸರ್ ಸಿಂಗರ್ ಆಯಿತು ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮನ್ನ ಇನ್ಸ್ಪೈರ್ ಮಾಡುವಂತ ಹಳೆ ಕಾಲದವ್ರು ಆಗಿರ್ಬೋದು ಎನಿಬಡಿ ಎನಿ ಸಾಂಗ್ ಫ್ರಮ್ ಯು ನೋ ಮದನ್ ಮೋಹನ್ ಎಸ್ ಟಿ ಬರ್ಮನ್ ಆರ್ ಡಿ ಬರ್ಮನ್ ದೀಸ್ ಆರ್ ಆಲ್ ಮೈ ಗುರುಸ್ ಸರ್ ಒನ್ ಸಾಂಗ್ ವಿಚ್ ಡಿಪಿಕ್ಟ್ಸ್ ಯುವರ್ ಲೈಫ್ ಯಾವ್ದಾದ್ರು ಒಂದು ಹಾಡನ್ನ ನಿಮ್ಮ ಇಡೀ ಜೀವನ ಬಣ್ಣಿಸೋದಾದ್ರೆ ಎನಿ ಸಾಂಗ್ ದಟ್ ಡಿಪಿಕ್ಟ್ಸ್ ಯುವರ್ ಲೈಫ್ ಲೈಫು ಇಷ್ಟೇನೆ ವೆರಿ ವೆಲ್ ಸರ್ ಓಕೆ ನಾವ್ ಮೂವಿಂಗ್ ಆನ್ ನೆಕ್ಸ್ಟ್ ಹಾಡು ಇವತ್ತಿನ ಕಾನ್ಸರ್ಟ್ನಲ್ಲಿ ಕುಣಿದು ಕುಣಿದು ಬಾರಿ ಈ ಹಾಡನ್ನ ಹಾಡೋದಕ್ಕೋಸ್ಕರ ಅಂತ ಚಿನ್ಮಯ್ ಆ್ಯಂಡ್ ರಿತೀಶಾ ಪದ್ಮನಾಭ್ ಬರ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಮೈಸೂರು ಮಿರಕಲ್ಸ್ ಡಾನ್ಸ್ ಟೀಮ್ ಫ್ರಮ್ ಮೈಸೂರು ಈ ಟೀಮ್ ಡಾನ್ಸರ್ಸ್ ಬಗ್ಗೆ ಮನೋಮೂರ್ತಿ ಸರ್ ಅವರು ಎರಡು ಮಾತು ಹೇಳ್ತಾರೆ ಎಲ್ಲರೂ ಪ್ಲೀಸ್ ಗಿವ್ ಅ ಬಿಗ್ ಹ್ಯಾಂಡ್ ಟು ಮೈಸೂರು ಮಿರಕಲ್ಸ್ ಇವರು ದೇ ಹ್ಯಾವ್ ಕಮ್ ಆಲ್ ದ ವೇ ಫ್ರಮ್ ಯು ನೋ ಮೈಸೂರು ಟು ಬಿ ವಿತ್ ಅಸ್ ಹಿಯರ್ ಮತ್ತೆ ಆಡ್ ಅ ನ್ಯೂ ಕಲರ್ ಟು ದಿಸ್ ಈವ್ನಿಂಗ್ ನಾನು ಅವ್ರನ್ನ ಐ ಫಸ್ಟ್ ಸಾ ದೆಮ್ ಅಬೌಟ್ ಫೈವ್ ಇಯರ್ಸ್ ಅಗೋ ಮುಂಗಾರು ಮಳೆ ಯಾವುದು ಅವಾರ್ಡ್ ಹೋಗಿದೆ ಅಂಡ್ ದೇ ಪರ್ಫಾರ್ಮ್ ಫಾರ್ ದ ಫಸ್ಟ್ ಟೈಮ್ ಅಲ್ಲಿ ನನ್ನ ಮುಂದೆ ಅಂಡ್ ಐ ವಾಸ್ ರಿಯಲಿ ಇಂಪ್ರೆಸ್ ಯಾಕೆಂದ್ರೆ ಇವರು ದೇ ರಿಯಲಿ ಅಂಡರ್ಸ್ಟ್ಯಾಂಡ್ ಕನ್ನಡ ಸಾಂಗ್ಸ್ ಮತ್ತೆ ಲಿರಿಕ್ಸ್ ಐ ಮೀನ್ ಏನು ಹೇಳತ್ತೆ ಅಂಡ್ ದೇ ಡ್ಯಾನ್ಸಿಂಗ್ ಟು ದ ಮೀನಿಂಗ್ ಐ ಮೀನ್ ನಾಟ್ ಯು ನೋ ಅನ್ಲೈಕ್ ಯು ನೋ ಸಿಗ್ತಾರೆ ಡ್ಯಾನ್ಸರ್ಸ್ ದೇರ್ ಆರ್ ಮೆನಿ ಡ್ಯಾನ್ಸ್ ಗ್ರೂಪ್ಸ್ ದೇ ಜಸ್ಟ್ ಡು ರಿದ್ಮಿಕ್ ಡ್ಯಾನ್ಸಿಂಗ್ ದೇ ಡೋಂಟ್ ರಿಯಲಿ ನೋ ವಾಟ್ಸ್ ಹ್ಯಾಪ್ನಿಂಗ್ ದ ಸಾಂಗ್ ಬಟ್ ಇವರು ಐ ರಿಯಲಿ ಲವ್ ದೆಮ್ ಪ್ಲೀಸ್ ಗಿವ್ ನೋ ಬಿಗ್ ಹ್ಯಾಂಡ್ ಥ್ಯಾಂಕ್ ಯು ಸರ್ ಸೊ ಲಾಸ್ಟ್ 3 ಸಾಂಗ್ಸ್ ಫಾರ್ ದ ಈವ್ನಿಂಗ್ ಇದಾದ್ಮೇಲೆ ಹುಡುಗ ಹುಡುಗ ಎಲ್ಲೋ ಮಳೆಯಾಗಿದೆ ಆ್ಯಂಡ್ ಅನಿಸುತ್ತಿದೆ ಆದರೆ ಈಗ ಪ್ರೆಸೆಂಟಿಂಗ್ ಕುಣಿದು ಕುಣಿದು ಬಾರೆ ಕುಣಿಯಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಇವರು ಫುಲ್ ರೆಡಿ ಒಲಿದು ಬಾರೆ ಕುಣಿವಾ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವನೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಹುಡುಗ ನೀನು ಬಿಚ್ಚಿ ಹೆಂಗ ನೀನು ಜೀವ ಕೆರೆಕ್ಕೆ ತಂದವನೆ ಬಾನಿಗೇರಿ ಹಾರು ಹಾರು ಒಲವೇ ವಿಸ್ಮಯ ಒಲವೇ
ಒಲವೆ ನಿನ್ನೊಲಿದ ಕ್ಷಣದಿಂದಲೇ ಈ ಭೂಮಿ ಬಾನು ಹೊಸದಾಗಿದೆ ಕುಣಿದು ಬಾರಿ ಒಲಿದು ಒಲಿದು ಬಾರಿ ಜೀವಕ್ಕೆ ಜೀವ ತಂದವಳಿ ಜೀವಕ್ಕಿಂತ ಸನಿಹಾರೆ ಒಲವೆ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಬ್ಯೂಟಿಫುಲ್ ಸಾಂಗ್ಸ್ ನಮ್ಮ ಮುಂಗಾರು ಮಳೆ. ಇದರಿಂದ ಜೋಗ್ ಫಾಲ್ಸ್ಗೆ ಇನ್ನೊಂದು 100 ವರ್ಷ ಆಯ್ ಸಿಕ್ತಪ್ಪ. ನೋಡಿಲ್ಲರೋರೆಲ್ಲ ಜೋಗ್ ಫಾಲ್ಸ್ನ ನೋಡಿದ್ರು. ಎಸ್, ಇನ್ನು ಮುಂದೆ ಹುಡುಗ ಹುಡುಗ ಯಾರು ಹುಡುಗರೇ ಇಲ್ಲ, ಎಲ್ಲ ಊಟ ಮಾಡ್ತಾ ಇದಾರೆ. ಸದ್ಯ ಇನ್ನೂ ಎದ್ದಿದ್ದೀರಾ? ಓಕೆ, ವಿ ಹ್ಯಾವ್ ಆಕಾಂಕ್ಷಾ ಬಾದಾಮಿ. ಹುಡುಗ ಹುಡುಗ ನಿನಗೂ ಹುಡುಗರಿಗೂ ಅದು ಏನು ಸಂಬಂಧ ನೋಪಿಂಗ್. Okay, after this we have two last songs for the evening. Vandu yello male agide adadmele yavudre bitrada haadu. Correct, correct. Anustha ide anustirli anustirli. Oh,
you. That was a song from Amrita Dhari. ಅದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಚಿತ್ರ ಕೂಡ. ಮನೋಮೂರ್ತಿ ಸರ್, ಒಬ್ಬೊಬ್ಬರು ನಿರ್ದೇಶಕರಿಗೂ ಒಂದು ಕ್ಯಾಂಪ್ ಅಂತ ಇರುತ್ತೆ, ಅವ್ರದೇ ಆದಂತ ಫೇವರೇಟ್ಸ್, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಆಕ್ಟರ್ಸ್ ಆಗಿರ್ಬೋದು. ಸೊ ಹಂಗೆ ನೋಡಕ್ ಹೋದ್ರೆ ಸುಮಾರು ಚಿತ್ರಗಳಿಗೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಚಿತ್ರಗಳಿಗೆ ನೀವೇ ಸಂಗೀತ ಕೊಟ್ಟಿದ್ದೀರಾ. ಸೊ ನಿಮ್ಮ ಅವರ ಮತ್ತೆ ಕಾಂಬಿನೇಷನ್ ಹೆಂಗೆ, ಬಟ್ ಅದಾದ್ಮೇಲೆ ಮೋಸ್ಟ್ಲಿ ಅವ್ರ ಜೊತೆ ಮಾಡಿದ್ದು ಐ ಥಿಂಕ್ ಬಿಕಾಸ್ ಹಿ ವಾಸ್ ಓನ್ಲಿ ಡೈರೆಕ್ಟರ್ ಐ ನ್ಯೂ, ಯಾಕಂದರೆ ಆವಾಗ ನಾನು ಅಲ್ಲಿದ್ದೆ ಅಮೇರಿಕಲ್ಲಿ ಮೋಸ್ಟ್ಲಿ, ಐ ವಾಸ್ ನಾಟ್ ಡೂಯಿಂಗ್ ಮಚ್ ವರ್ಕ್ ಹಿಯರ್. ಸೊ ದೋಸ್ 2000 ಮುಂಗಾರು ಮಳೆವರೆಗೂ ನಾನು ಐ ವಾಸ್ ಸ್ಪೆಂಡಿಂಗ್ ಮೋಸ್ಟ್ ಆಫ್ ಮೈ ಟೈಮ್ ಇನ್ ಅಮೇರಿಕಾ, ಆ್ಯಂಡ್ ಸೊ ಹಿ ವಾಸ್ ಓನ್ಲಿ ಡೈರೆಕ್ಟರ್ ಐ ನ್ಯೂ, ಸೊ ಮೇ ಬಿ ದಟ್ಸ್ ವೈ, ಬಟ್ ಈಸ್ ಅ ಗುಡ್ ಡೈರೆಕ್ಟರ್, ಸೊ ದಟ್ಸ್ ಫೈನ್ ವಿತ್ ಮೀ. ಆ್ಯಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ರ, ನಿಮ್ಮ ಕಾಂಬಿನೇಷನ್ ಹೇಳೋದೇ ಬೇಡ. ಐ ಆಮ್ ಶೋರ್ ಮೋಸ್ಟ್ ಆಫ್ ದ ಮೂವೀಸ್, ಹಿಸ್ ಮೂವೀಸ್, ಯು ಆಲ್ವೇಸ್ ಪಾರ್ಟ್ನರ್ಡ್ ಹಿಮ್ ಆ್ಯಂಡ್ ಗಿವನ್ ಮ್ಯೂಸಿಕ್. ಆ್ಯಕ್ಚುಲಿ ಯೋಗರಾಜ್ ಭಟ್ ಆ್ಯಂಡ್ ಮೈ ಕಾಂಬಿನೇಷನ್ಗಿನ ಯೋಗರಾಜ್ ಭಟ್ ಮೀ ಆ್ಯಂಡ್ ದ ಆಡಿಯನ್ಸ್, ಆ ಕಾಂಬಿನೇಷನ್ ವರ್ಕ್ ಆಗಿರೋದು. ಡೆಫಿನೆಟ್ಲಿ ಸರ್, ಸೊ ವಿ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಮೂವೀಸ್ ನಿಮ್ಮ ಕಾಂಬಿನೇಷನಲ್ಲಿ. ಎಸ್, ಅಬ್ಸಲ್ಯೂಟ್ಲಿ. ಇನ್ನು ಮುಂದೆ ಲಾಸ್ಟ್ 2 ಸಾಂಗ್ಸ್ ಫಾರ್ ದ ಈವ್ನಿಂಗ್, ಒಂದು ಅದರಲ್ಲಿ ಎಲ್ಲೋ ಮಳೆ ಆಗಿದೆ. ಸೊ ಲೆಟ್ಸ್ ಹ್ಯಾವ್ ಚೇತನ್ ಆನ್ ಸ್ಟೇಜ್. ಮನಸಾರೆಯಿಂದ ನಿಹಾಡ್ ಬರ್ತಾ ಇದೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಇದೆ, ಆ್ಯಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ರ ಸಿನಿಮಾ ಇದು, 100 ಡೇಸನ್ನ ಕಂಪ್ಲೀಟ್ ಮಾಡಿದಂಥ ಸಿನಿಮಾ. ಆ್ಯಂಡ್ ಆಫ್ಟರ್ ದಿಸ್ ಲಾಸ್ಟ್ ಸಾಂಗ್ ಫಾರ್ ದ ಈವ್ನಿಂಗ್, ಅನಿಸುತ್ತಿದೆ ಹಾಡು ಬರುತ್ತೆ. ಸೊ ಆಬ್ವಿಯಸ್ಲಿ ಊಟ ಮಾಡ್ತಾರೋರು ತಟ್ಟೆ ಪ್ಲೇಟು ಅದು ಏನೇನು ಬಿಡ್ತಿರೋ ಬಿಟ್ಟು ಬನ್ನಿರಿ ಇಲ್ಲಿ. ಕನಸೆಂದು ಬೀಳುತ್ತಿದೆ ವ್ಯಾಮೋಹವ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ ನಿನ್ನ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೆ ಇರಬಹುದೇ ಎಲ್ಲವೂ ಮಳೆಯಾಗಿದೆ ಎಂದು ಕಂಗಾಳಿಯು ಹೇಳುತ್ತಿದೆ ಬೇಸರಿಕೆ ನೀನಿರುವ ಊರಿನಲ್ಲಿ
ಕಾರ್ಯಕ್ರಮ ಕಡೆಯ ಹಾಡು ಅನಿಸುತ್ತಿದೆ ಯಾಕೋ ಎಂದು. ಸರ್, ಇಷ್ಟೊತ್ತು ನಾವು ಮಾತಾಡಿದ್ವಿ, ನಮ್ಮ ಆಡಿಯನ್ಸ್ ಕೂಡ ಮಾತಾಡಿದ್ರು. ಈ ಹಾಡ್ ಬಗ್ಗೆ ಸುಮಾರು ಜನ ಸುಮಾರು ಪ್ರಶ್ನೆ ಕೇಳಿರ್ತಾರೆ. ಇದು ಯಾವಾಗ ಕಂಪೋಸ್ ಮಾಡಿದ್ರಿ, ಇದು ಮಾಡ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ, ಈ ಹಾಡ್ ಬಂದ್ಮೇಲೆ ಏನಾಯ್ತು, ಅದು ಎಲ್ಲ ಬಿಟ್ಟು ನಮಗ್ ಗೊತ್ತಿಲ್ಲದೆ ಇರುವಂತ ಯಾವ್ದಾದ್ರು ಒಂದ್ ಸಣ್ಣ ವಿಷಯ ಉಳ್ಕೊಂಡಿದ್ಯಾ ಈ ಹಾಡಿನ ಬಗ್ಗೆ, ಅನಿಸುತ್ತಿದೆ ಬಗ್ಗೆ? ಇದು ಅನಿಸುತ್ತಿದೆ, ಆಕ್ಚುಲಿ ಇದು ಕಂಪೋಸ್ ಮಾಡಿದ್ದು ಅಮೆರಿಕಾಗೆ. One of the tunes that was composed for that, for specific lyrics actually. But adeno adu ad work agilla movie nalli, it didn't you know, situation fit aagtirlilo, whatever it is, whatever happened for the good happened. Elladukku time barbeku antaralla hange. You should thank Nathi Ali Chandrasekhar. I think Yogaraj Bhatt should thank Nagathi Halli for not choosing that song. So lastly, sir, you compose a lot. Nimdu on bank tara idya. You have so many songs that you've composed and you have a bank of songs. It's bigger than my bank balance. You heard that, right? It's bigger than his bank account balance. So that shows his love for music and passion, of course. So lastly, Chetan on stage for Anisuthide, and also ee haadagi last performance by Mysore Miracles. Thank you.
ಜೂವಲಿ ಆಡದ ಮಾತಿನ ಸಿಹಿಯಿದೆ ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೆ ಸಹಿದೆ ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ ನಿನಗುಂಟೆ ಇದರ ಕಲ್ಪನೆ ನನ್ನ ಹೆಸರ ಕೂಗಿ ಒಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆಹಾ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ನಮ್ಮ ಮನಮೂರ್ತಿಯವರು ಇರೋದಕ್ಕೆ ಹೆಮ್ಮೆ ಪಡ್ತೀವಿ ನೀವು ಅವರು ನಿಮ್ಮ ಆಲಮ್ನಿ ಆಗಿರೋದಕ್ಕೆ ಹೆಮ್ಮೆ ಪಡ್ತೀರಾ ಓ ಅಂದ್ರೆ ಓ ನೀ ಸೂಪರ್ ಥ್ಯಾಂಕ್ ಯು ಸೊ ದಟ್ ವಾಸ್ ಎವರ್ ಗ್ರೀನ್ ಅನ್ಸುತ್ತೆ ನಮಗೆ ಹಣ್ಣು ಹಣ್ಣು ಮುಗ್ಕೆ ಆಗೋ ಅಷ್ಟು ವಯಸ್ಸಾಗಿ ನಮ್ಮ ಮೊಮ್ಮಕ್ಕಳಿಗೂ ಅಷ್ಟು ವಯಸ್ಸಾದ್ರೂ ಈ ಹಾಡು ಎವರ್ ಗ್ರೀನ್ ಆಗಿರತ್ತಲ್ವೇನ್ರಿ ಅಬ್ಸಲ್ಯೂಟ್ಲಿ ಅಂಡ್ ಅಫ್ಕೋರ್ಸ್ ಈ ಅನಿಸುತ್ತಿದೆ ಹಾಡ್ ಬಗ್ಗೆ ಮನೋಮೂರ್ತಿ ಸರ್ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಸೀಕ್ರೆಟ್ ಕೂಡ ಹೇಳಿದ್ರು ಇನ್ಫ್ಯಾಕ್ಟ್ ಒಂದ್ ಕಾಲದಲ್ಲಿ ಎಸ್ ಪಿ ಬಿ ಅಂದ್ರೆ ಎಲ್ಲಾ ಕನ್ನಡದ ಹಾಡುಗಳನ್ನ ಹಾಡೋರು ಈಗ ಸೋನು ಮೇನಿಯಾ ಕ್ರಿಯೇಟ್ ಆಗಿದೆ ಮನೋಮೂರ್ತಿ ಅವರ ಈ ಕಂಪೋಸಿಷನ್ ಇಂದ ಅಂತಂದ್ರೆ ತಪ್ಪಾಗಲ್ಲ ಸರ್ ಐ ಥಿಂಕ್ ಸೋನು ನಿಗಮ್ ಶುಡ್ ರಿಯಲಿ ಥ್ಯಾಂಕ್ ಯು ಫಾರ್ ದಿಸ್ ಅಥವಾ ದಿನಬೆಳಗಾದ್ರೆ ಒಂದು ಕನ್ನಡ ಹಾಡನ್ನು ಸೋನು ನಿಗಮ್ ಹಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಕಂಪೋಸಿಷನ್ ನಿಮ್ಮ ಹಾಡು ಆ ಟೈಮಿಂಗು ಇದೆಲ್ಲ ಅಂದ್ರೆ ಖಂಡಿತ ತಪ್ಪಾಗಲ್ಲ ಅಲ್ವಾ ಆಕ್ಚುಲಿ ಸೋನು ನಿಗಮ್ ಅವರು ಹಿ ಶುಡ್ ಥ್ಯಾಂಕ್ ಲತಾ ಯಾಕೆಂದ್ರೆ ಇದು ಮುಂಗಾರು ಮಳೆ ಮಾಡಿದಾಗ ಒನ್ ಆಫ್ ದ ರಿಕ್ವೈರ್ಮೆಂಟ್ಸ್ ನಂಗೆ ಇದ್ದಿದ್ದು ಪ್ರೊಡ್ಯೂಸರ್ಸ್ ಇಂದ ಇದರಲ್ಲಿ ಎಲ್ಲ ಆಫ್ ಕೋರ್ಸ್ ನಮ್ಮ ಮುಂಬೈ ಸಿಂಗರ್ಸ್ ಬೇಕು ಅಂತ ಸೊ ಐ ಹ್ಯಾಡ್ ನೋ ಐಡಿಯಾ ಐ ಹಡ್ ಹರ್ಡ್ ಸೋನು ನಿಗಮ್ ಐ ಹಡ್ ಹರ್ಡ್ ಯುನೋ ಲಾಟ್ ಆಫ್ ಪೀಪಲ್ ಅವರೆಲ್ಲ ಇಷ್ಟ ಆಗಿದ್ರು ಸೊ ನಾನು ಟ್ರ್ಯಾಕ್ಸ್ನ ಪ್ಲೇ ಮಾಡಿದೆ ಲತಾಗೆ ಯುನೋ ಮೈ ವೈಫ್ ಲತಾ ಆ್ಯಂಡ್ ಆಸ್ಟರ್ ಹೂ ಶುಡ್ ಐ ಯೂಸ್ ಸೊ ಶಿ ಸೆಡ್ ಈ ಸಾಂಗ್ ಮತ್ತು ಈ ಸಾಂಗ್ ಯು ಶುಡ್ ಯೂಸ್ ಸೋನು ನಿಗಮ್ ಆ್ಯಂಡ್ ಐ ಟೋಲ್ಡ್ ಸೋನು ನಿಗಮ್ ದಟ್ ಹೀ ನೋಸ್ ಇಟ್ ಸೊ ಆಕ್ಚುಲಿ ಹಿ ಥ್ಯಾಂಕ್ಸ್ ಮೈ ವೈಫ್ ಮೋರ್ ದನ್ ಹಿ ಥ್ಯಾಂಕ್ಸ್ ಮೀ ಬಟ್ ಹೀಸ್ ಆಫ್ ಕೋರ್ಸ್ ವೆರಿ ಅಪ್ರಿಷಿಯೇಟಿವ್ ಆಫ್ ಇಟ್ ಇಟ್ ಈಸ್ ಅಫಿಷಿಯಲ್ ಆಫೀಸಲ್ಲಿ ಬಾಸ್ ಕರೆಕ್ಟು ಮನೇಲಿ ವೈಫ್ ಕರೆಕ್ಟು ಕರೆಕ್ಟ್ This is a question to the musicians over here. Can you tell me which is his favorite musical instrument? Sorry? Which is Manomurthy's favorite musical instrument to all the musicians? This is my question. Which is his favorite musical instrument? See, so many instruments are here. Any instrument that Manomurthy sir loves. Which is his best instrument, which he likes, although he is playing the organ. Oh, if you, I think this is Kong Banega Karodopati and my... I will lock this to two. I have two options. Yes. One is keyboards and another is drums. Yes, you're right. Drums. Because, see, he started in a small group called as Sonics. I was the manager of that group. And then, you know, he put all his money. His father is a highly principled man. He was very much afraid of his father. Even today, you know, he controls him. And, you know, he used to put all his money and he bought his own drum set. During the year 1970 avaga hotel harsha anta itto adra edruga we used to practice in a very small house because another classmate is not come here his name is Sridhar so that's where he started buying putting his own money and buying the first drum set and then you know we had nicknamed him in our group we used to call him as drummer avaga manohar anta avar hesaru manomurthy is later on avarge drummer anta hesaru madkidvi so his most favorite instrument is the drums
So from the class of 1973, I belong to the 1973 batch, we wish him all the success and many more movies, and all the musicians over here who have supported him. Definitely he should become number one in the country. Three cheers for Manav Murthy. Hip hip! Hip hip! Hip hip! So very nice. So nim favorite instrument yao sir? Violin? Illamma. Nandu sitar. I was learning sitar in Bharati Vidya Bhavan. Okay. Thank you. Thank you so much. It was a pleasure having you on stage. Sir, haadu mugitu, nam maatu mugitu, uta mugiyo muncha hodbidana. Ivarellaru very patiently they have waited. Navilla il barsiddu for the few of you. It was well worth it, and that's why we are here and really enjoyed it. Thank you. Thank you for being here. Now, please go for your dinner now. Especially the front rows. ಅವ್ರು ನಮಗೆ ತುಂಬಾ ಎನ್ಕರೇಜ್ ಮಾಡ್ತಾ ಊಟಕ್ಕೆ ಹೋಗದೆ ಏನಕ್ಕೆ ಹೋಗದೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಇದ್ದಾರೆ. ಅಂಡ್ ದೇ ಡೆಫಿನೆಟ್ಲಿ ಡಿಸರ್ವ್ ಅ ರೌಂಡ್ ಆಫ್ ಅಪ್ಲಾಸ್. ಅರೆ ಯಾರ್ಯಾರು ಊಟಕ್ಕೆ ಹೋಗಿದ್ರಿ, ಚಪ್ಪಾಳೆ ಹೊಡಿರಿ ಅವ್ರಿಗೋಸ್ಕರ. ಓಕೆ, ನಾವು ವಿ ಹ್ಯಾವ್ ದ ಕಮಿಟಿ ಮೆಂಬರ್ಸ್. ಯಾ, ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ಇನ್ ಪರ್ಸನಲ್ ಥ್ಯಾಂಕ್ಸ್ ಟು ರಾಜೀವ್, ಆಲಿಸ್ ಫಾರ್ ಮೇಕಿಂಗ್ ಆಲ್ ದಿಸ್ ಹ್ಯಾಪನ್. ದೇ ವರ್ ರಿಯಲಿ ಗುಡ್. ಸೊ ಮನು, ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಅಂಡ್ ಎಂಟರ್ಟೈನ್ ವಂಡರ್ಫುಲ್ ಎಂಟರ್ಟೈನ್ಮೆಂಟ್ ದಿಸ್ ಈವ್ನಿಂಗ್. We really thank you for taking part in our mega reunion event. You know, I know you have been a very big supporter of UVC Foundation for the last 7 years. I hope you will continue doing that. And then we thank you very much. So, on behalf of our organizing committee, we want to give you a small memento. A special moment. UVC team kadeda. For one of the greatest alumnus, Mr. Manav Murthy Aurge, a token of love and appreciation. And thank you guys, thank you for this wonderful support. And here comes the end of this wonderful evening. Mattomme ellarigo hosa varshada hardika shubhashayagalu. Have fun, follow your dream, dream big, and God bless. Thank you.